ಶ್ರೀ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಬರ್ತಾ ಇರೋದು ಅವರು ಕರ್ನಾಟಕವನ್ನ ಎಟಿಎಂ ಮಾಡ್ಕೊಳಕ್ಕೋಸ್ಕರ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಖಾಲಿ ಮಾಡಿಸಿದ್ದಾರೆ. ಅವ್ರಿಗೆ ದೇಶದಲ್ಲಿ ಕಾಂಗ್ರೆಸ್ ನಡೆಸಕ್ಕೆ ಯಾವುದೇ ಹಣಕಾಸು ಇಲ್ಲ ಅವ್ರ ಹತ್ರ. ಈಗ ಅದಕ್ಕೋಸ್ಕರ ಕರ್ನಾಟಕವನ್ನ ಎಟಿಎಂ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ಸಿನ ಬ್ಲಡ್ಡಲ್ಲೇ ಭಾರತವನ್ನ ಚೂರು ಚೂರು ಮಾಡುವಂತ ಒಂದು ಪ್ರವೃತ್ತಿ ಇರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಭಾರತ ಜೋಡೋ ಅಲ್ಲ, ಭಾರತ್ ತೋಡೋ. ಅವ್ರ ಬ್ಲಡ್ನ ಕಣಕಣದಲ್ಲೂ ಇದೆ. ನನಗನ್ಸ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 100,000 ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದು ಹಿಂದೆ ಮುಸ್ಲಿಂ ಲೀಗ್ ಇತ್ತು ಭಾರತದಲ್ಲಿ, ಅದರ ಬಿ ಟೀಮ್ ಇದು. ಕಾಂಗ್ರೆಸ್ ಮುಸ್ಲಿಂ ಲೀಗ್ ಏನಿತ್ತು ಅದರ ಮರುಜನ್ಮ ಇದು. ಪುನರ್ಜನ್ಮ ತೆಗೆದು ಕಾಂಗ್ರೆಸ್ ಅವರು ಮತ್ತೆ ಇವತ್ತು ಕರ್ನಾಟಕದಲ್ಲಿ ಬರ್ತಾ ಇದ್ದಾರೆ. ಮೊನ್ನೆನೂ ಕೂಡ ಪಾಪ್ಯುಲರ್ ಫ್ರಂಟ್ ಮೇಲೆ ಇಡೀ ದೇಶದಲ್ಲಿ ಏನು ಬ್ಯಾನ್ ಆಗಿದೆ ಅದನ್ನ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡಿಲ್ಲ. ಆ ಸಮರ್ಥನೆ ಮಾಡೋದು ಬಿಟ್ಟು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಇವರು ಒಂದು ರೀತಿ ಮುಸ್ಲಿಂ ಲೀಗಿನ ಬಿ ಟೀಮ್ ಆಗಿ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಮೂಲೆ ಗುಂಪಾಗಿರೋದ್ರಿಂದ ಎಲ್ಲಾದರೂ ಒಂದು ಕಡೆ ನೆಲೆ ಸಿಗಲಿ ಅಂತೇಳಿ ಕರ್ನಾಟಕ ಕಡೆ 20 ದಿನ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಬಹಳಷ್ಟು ಕಾಂಗ್ರೆಸ್ ನಾಯಕರೆಲ್ಲ ಬೇಲ್ ಮೇಲಿದ್ದಾರೆ. ಬೇಲ್ ಮೇಲಿರುವಂತ ಪಾರ್ಟಿ ಕರ್ನಾಟಕದ ಬಗ್ಗೆ, ಕರ್ನಾಟಕದ ಚರಿತ್ರೆಯನ್ನ ವರ್ಣೆ ಮಾಡಕ್ ಹೊರಡ್ತಾ ಇರೋದು ಹಾಸ್ಯಾಸ್ಪದ. ಇದು ದೆವ್ವದ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಬಂದಂಗೆ. ಅವರೇ ಕೋರ್ಟ್ ಬಾಗಲಲ್ಲಿ ಅಪರಾಧಿಗಳ ತರ ಭ್ರಷ್ಟಾಚಾರಿಗಳು. ಅವ್ರ ಮೇಲೆ ಕೇಸ್ ಇರ್ತಕ್ಕಂಥದ್ದು ಕ್ರಿಮಿನಲ್ ಕೇಸಸ್, ಭ್ರಷ್ಟಾಚಾರದ ಕ್ರಿಮಿನಲ್ ಕೇಸ್ ಇದೆ. ಆ ಕ್ರಿಮಿನಲ್ ಕೇಸ್ ಇಟ್ಕೊಂಡಂತಹ ವ್ಯಕ್ತಿಗಳು ಇವತ್ತು ಕರ್ನಾಟಕದ ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ ಮಾತಾಡ್ತಾ ಇರುವಂತದ್ದು ಹಾಸ್ಯಾಸ್ಪದ. ಇವರ ಬೇಳೆ ಕರ್ನಾಟಕದಲ್ಲಿ ಏನು ಬೇಯಲ್ಲ, ಬಂದ ಸಿದ್ಧ ಹೋದ ಸಿದ್ಧ ಅಂತೇಳಿ ರಾಹುಲ್ ಗಾಂಧಿ ಅವರು ಬಂದಿರೋದು ಜನಕ್ಕೆ ಗೊತ್ತಾಗಲ್ಲ, ಹೋಗೋದು ಜನಕ್ಕೆ ಗೊತ್ತಾಗಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.